ಹಾಯ್ ಎವ್ರಿವನ್, ಸಿಇಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಫೈನಲಿ ಗುಡ್ ನ್ಯೂಸ್ ಬಂದಿದೆ. ಇದೇ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಇನ್ನೂ ಕೂಡ ವ್ಯಾಸಂಗ ವಿವರ ಮತ್ತೆ ನಮ್ಮ ಆರ್ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿರಲಿಲ್ಲ, ಅದು ಕೂಡ ಲಾಗಿನ್ ರೆಸ್ಟ್ರಿಕ್ಟೆಡ್ ಅಂತ ಬರ್ತಿತ್ತು. ಈಗ ಫೈನಲಿ ಗುಡ್ ನ್ಯೂಸ್ ಬಂದಿದೆ. ದಿನಾಂಕ 27/8/2022 ರಾತ್ರಿ 10 ಗಂಟೆವರೆಗೂ ನಿಮಗೆ ಸಕ್ರಿಯ ಒಳ್ಳೆಯದಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಅವರು ತಿದ್ದುಪಡಿ ಮಾಡ್ಕೋಬಹುದು. ದಿನಾಂಕ 27/8/2022 ರಾತ್ರಿ 10ರಿಂದ ಸಕ್ರಿಯಗೊಳಿಸಲಾಗುವುದು ಅಂತೇಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆಗ ನಿಮಗೆ ಲಿಂಕ್ ಬಂದ್ಬಿಟ್ಟು ಆಕ್ಟಿವೇಟ್ ಆಗುತ್ತೆ, ನೀವು ಆಗ ಇದು ಮಾಡ್ಬೋದು. ಅದೇ ರೀತಿ ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಇಂದು ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಬೇರೆ ಯಾವುದಾದ್ರು ರ್ಯಾಂಕ್ ಆಧಾರದ ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಬಹುದು. ಅದೇ ಸ್ಟಡಿ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಜರಾಗ್ತಿಲ್ಲ ಆ ವಿದ್ಯಾರ್ಥಿಗಳು. ಯಾವ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ರ್ಯಾಂಕಿಗೆ ಬಂದಿಲ್ಲ ಅವರು ಬೇರೆ ಯಾವುದೋ ರ್ಯಾಂಕಿಂಗ್ ಆಧಾರದ ಮೇಲೆ ಕೂಡ ಹಾಜರಾಗಬಹುದು ಅಂತ ತಿಳಿಸಿದ್ದಾರೆ. ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಿಗೆ 24ರಿಂದ 26ನೇ ತಾರೀಕು ನಿಮಗೆ ಅಲ್ಲಿ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ಗಳು ಇರ್ತದೆ. ವೆಬ್ಸೈಟ್ನ ಪರಿಹರಿಸಿ ಆಧಾರದ ಮೇಲೆ ನೀವು ನಿಮ್ಮ ದಾಖಲೆಗಳನ್ನು ತಗೊಂಡೋಗಿ ನೀವು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಆರ್ ಡಿ ನಂಬರ್ದು ಸ್ಪಷ್ಟವಾಗಿ ಏನ್ ಹೇಳಿದಾರೆ ಅಂದ್ರೆ ದಿನಾಂಕ 27/8/2022 ರಾತ್ರಿ 10ರಿಂದ ಸಕ್ರಿಯಗೊಳಿಸಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ಪ್ರಾಬಬಲ್ ಇವತ್ತಲ್ಲ 27ನೇ ತಾರೀಕಿಂದ ಸಕ್ರಿಯ ಆಗಬಹುದು ಅಂತ ಸಾಧ್ಯತೆ ಇದೆ. ವೆಯ್ಟ್ ಮಾಡಿ, ಇಲ್ಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರು ಆರ್ ಡಿ ನಂಬರ್ ಎಂಟ್ರಿ ಮಾಡಿಲ್ಲ ಅಥವಾ ಡಿಟೇಲ್ಸ್ ಎಂಟ್ರಿ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಟೆನ್ಷನ್ ತಗೊಳಂಗಿಲ್ಲ, ಮತ್ತೆ ಲಿಂಕ್ನ ಕೂಡ ಜನರೇಟ್ ಮಾಡ್ತಾರೆ. ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.